ನಾಳೆ ಜಂಬೂ ಸವಾರಿಗೆ ಕೌಂಟ್ ಡೌನ್ ಮಧ್ಯಾಹ್ನ ಒಂದು ನಲವತ್ತಾರರಿಂದ ಎರಡು ಎಂಟರೊಳಗೆ ಲಗ್ನದಲ್ಲಿ ನಂದಿ ಪೂಜೆ ಆಗುತ್ತಂತೆ ಆಮೇಲೆ ನಾಲ್ಕು ನಲವತ್ತರಿಂದ ಐದು ಒಳಗಡೆ ಜಂಬೂ ಸವಾರಿಗೆ ಸಿ ಎಂ ಸಿದ್ದರಾಮಯ್ಯವರು ಪುಷ್ಪಾರ್ಚನೆಯ ಮೂಲಕ ಚಾಲನೆ ಕೊಡ್ತಾರೆ ಎಂದಿನಂತೆ ಅದಿದೇವತೆ ಚಾಮುಂಡಿ ಮೂರ್ತಿಯನ್ನು ಹೊತ್ತು ಅಭಿಮನ್ಯು ರಾಜಬೀದಿಯಲ್ಲೆಲ್ಲ ಸಾಗುತ್ತೆ ಹದಿನಾಲ್ಕು ಆನೆಗಳು ಸಾಥ್ ಕೊಡತ್ವೆ ಸಾವಿರಾರು ಜನ ಇರ್ತೀರಿ ಖಾಸಗಿ ದರ್ಬಾರ್ ಕೂಡದ ಅದ್ರದ್ದು ಎಲ್ಲ ವಿಜಯ ಎಲ್ಲ ನಡೆಯುತ್ತೆ ಒಂದು ವೇಳೆ ನೀವು ಮೈಸೂರಲ್ಲೇ ಇದ್ದರೆ ಸೇಫಾಗಿದ್ದರೆ ಜಾಗ ಚೆನ್ನಾಗಿದ್ದರೆ ನೋಡಿ ಇಲ್ಲದೇ ಇದ್ದರೆ ಪಬ್ಲಿಕ್ ಟಿ ವಿ ಆನ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸಾಗಿ ತೋರಿಸ್ತಾರೆ Not. <laughs> ಮೈಸೂರು ಅಂಬಾವಿಲಾಸ ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಿತ್ತು ಸವಾರಿ ತೊಟ್ಟಿಯಲ್ಲಿ ಪಟ್ಟದ ಕತ್ತಿ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸುವಿಗೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಪೂಜೆ ಸಲ್ಲಿಸಿದರು ಈ ಪೂಜೆಯನ್ನ ಕಿಟಕಿಗಳ ಮೂಲಕ ತಾಯಿ ಪ್ರಮೋದಾದೇವಿ ಒಡೆಯರ್ ಮತ್ತು ಪತ್ನಿ ಕುಮಾರಿ ಪುತ್ರ ಆದ್ಯವೇರ್ ಕಣ್ತುಂಬಿಕೊಂಡ್ರು ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಖಾಸಗಿ ಆಯುಧಗಳ ಪೂಜೆಯ ಬಳಿಕ ಅರಮನೆಗೆ ವಾಪಸ್ ಮರಳಿಸಲಾಯಿತು ಅರಮನೆ ಮುಂಭಾಗ ನಗರ ಪೊಲೀಸ್ ಆಯುಕ್ತರು ಬಿರಂಗಿ ಗಾಡಿಗಳಿಗೆ ಪೂಜೆ ಸಲ್ಲಿಸಿದ್ರು ಪ್ರತಿ ವರ್ಷದಂತೆ ಕೇಂದ್ರ ಮಂತ್ರಿ ಶೋಭಾ ಲಾಜೆ ಗಜಪಡಿಯ ಮಾವುತರಿಗೆ ಭೋಜನ ಏರ್ಪಡಿಸಿದ್ರು ಇನ್ನು ಏರೋ ಶೋ ಕೂಡ ನಡೆಯಿತು ಕುಟುಂಬದ ಜೊತೆ ಸಿಎಂ ವೈಮಾನಿಕ ಪ್ರದರ್ಶನವನ್ನ ಕಣ್ತುಂಬಿಕೊಂಡ್ರು ಸಂಜೆ ಬನ್ನಿ ಮಂಟಪದ ಮೈದಾನದಲ್ಲಿ ನಡೆದ ಪಂಜಿನ ಕವಾಯತು ತಾಳಿಂಬನ್ನ ನೋಡಲು ಜನ ಕಿಕ್ಕಿರಿದು ಸೇರಿದ್ರು ಇನ್ನು ಬೆಂಗಳೂರಿನಲ್ಲೂ ದಸರಾ ಸಂಭ್ರಮ ಜೋರಾಗಿತ್ತು ಸರ್ಕಲ್ ಮಾರಮ ಸೇರಿದಂತೆ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿತ್ತು ಇನ್ನು ಪಬ್ಲಿಕ್ ಟಿವಿ ಮುಖ್ಯ ಕಚೇರಿಯಲ್ಲೂ ಕೂಡ ಆಯದ ಪೂಜೆಯ ಸಂಭ್ರಮ ಬಲು ಜೋರಾಗಿತ್ತು ಗಣಪತಿ ಗಣಪತಿಯ ಪೂಜೆಯ ನಂತರದಲ್ಲಿ ಸಂಸ್ಥೆಯ ಕ್ಯಾಮರಾ ಟ್ರೈಪಾಡ್ ವಾಹನಗಳಿಗೆ ಪೂಜೆ ಸಲ್ಲಿಸಲಾಯಿತು ಪೂಜೆಯ ಪೂಜೆಯಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್ ಸರ್ ಮತ್ತು ಸಿಇಒ ಅರುಣ್ ಕುಮಾರ್ ಸರ್ ಸಿಒ ಹರೀಶ್ ಸರ್ ಸಂಪಾದಕ ದಿವಾಕರ್ ಸರ್ ಮತ್ತು ಎಕ್ಸಿಕ್ಯೂಟಿವ್ ಎಡಿಟರ್ ಆನಂದ್ ಸರ್ ಮತ್ತು ಸಂಸ್ಥೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ನಾನು ರೈಟ್ ದಸರಾ ಹೊತ್ತಲ್ಲಿ ಆತಂಕದ ಸುದ್ದಿ ಮೊನ್ನೆ ಪಾಕಿಸ್ತಾನ ಆಸ್ಟ್ರೇಲಿಯಾ ಮ್ಯಾಚ್ ನೋಡಕ್ಕೆ ಬಂದಿದ್ದ ವಿದೇಶಿಗರ ಪೈಕಿ ಪಾಕಿಸ್ತಾನ ಮತ್ತು ನೇಪಾಳದಿಂದ ಬಂದಿದ್ದು ಎಪ್ಪತ್ತು ಜನ ದಿಢೀರ್ ನಾಪತ್ತೆಯಾಗಿದ್ದಾರೆ ಗೃಹ ಇಲಾಖೆ ಹುಡುಕ್ತಾ ಇದೆ ಎಪ್ಪತ್ತು ಜನ ನೇಪಾಳದಿಂದ ಮತ್ತು ಪಾಕಿಸ್ತಾನದಿಂದ ಪಾಕಿಸ್ತಾನದವರೇ ನೇಪಾಳದಿಂದ ಬಂದಿದ್ದರು ಅಥವಾ ಪಾಕಿಸ್ತಾನದವರಿಂದನೇ ಬಂದಿದ್ರೋ ಗೊತ್ತಿಲ್ಲ ಅವ್ರು ಯಾರೇ ಆಗಿರಲಿ ಹಿಡ್ಕೋಬೇಕು ಫಸ್ಟು ಇಲ್ಲ ಅಂತಂದರೆ ಗೊತ್ತಿಲ್ಲ ಯಾವತ್ತೋ ಒಂದಿನ ನಾಳೆ ಏನಾದ್ರು ನಡೆದಾಗ ಅವರೇಂತಪ್ಪ ಇವನು ಗಿರಾಕಿ ಅಂತಾದರೆ ಕಷ್ಟ ಒಂದು ಎರಡನೇದು ಆ ದೇಶ ಇರೋ ಪರಿಸ್ಥಿತಿಗೆ ಅಯ್ಯೋ ಇತ್ ನಾ ಸ್ವರ್ಗ ಇದ್ದಂಗಿದೆ ಇಲ್ಲೇ ಇದ್ ಬಿಡ್ತೀವಿ ಅಂತಿದ್ರು ಇದು ಬಿಡ್ತಾರೆ ತಲೆ ಮರ್ಸ್ಕೊಂಡು ನಂಬಕ್ಕೆ ಬರಲ್ಲ ಹುಡುಕಬೇಕಷ್ಟೇ ಇನ್ನೇನು ಮಾಡ್ತೀರಿ ಬೇರೆ ದಾರಿ ಇಲ್ಲ ಆಲ್ ರೈಟ್ ಮಾಜಿ ಮಂತ್ರಿ ರೇವಣ್ಣ ಅವರು ಆಪ್ತ ಅಶ್ವತ್ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಕೋಲಾರ ಐ ಎಸ್ ಡಿ ಇನ್ಸ್ಪೆಕ್ಟರ್ ಅಶೋಕ್ ಅನ್ನೋರ್ದೇನೋ ಕರಾಳ ಮುಖ ಇದು ಭೂಗು ಬಾಂಬೆ ರವಿ ಅಂತ ಅವ್ರ ಜೊತೆ ನಂಟಂತೆ ಆತನ ಸಹಚರರ ಮೂಲಕ ಹಫ್ತಾ ಬೆದರಿಕೆ ಬಡ್ಡಿ ವ್ಯವಹಾರ ಇದೆಲ್ಲ ಅವ್ರದ್ದ ಮೇಲೆ ಆರೋಪ ಈಗ ಯಾರು ನಿರ್ಮಾಪಕ ಉಮಾಪತಿ ಗೌಡ ಉದ್ಯಮಿ ಇನ್ನೋ ದೀಪಕ್ ಗೌಡ ಅನ್ನೋರು ಹತ್ಯೆ ಸ್ಕೆಚ್ ಅಲ್ಲೂ ಆ ಕೇಸಲ್ಲೂ ಇವ್ರ ಪಾತ್ರ ಇದೆಯಂತೆ ಅಂತ ಹೇಳ್ತಿದ್ದಾರೆ ರೌಡಿಗಳೆಲ್ಲ ಇವರು ಪ್ರಮೋಷನ್ ಬಂದಾಗಲೋ ಅಥವಾ ಇವ್ರಿಗೇನೋ ಪೋಸ್ಟಿಂಗ್ ಸಿಕ್ಕಿದಾಗಲೋ ಬರ್ತ್ಡೇ ವಿಶ್ ಮಾಡಿ ಎಲ್ಲ ಮಾಡಿ ಸ್ಟೇಟಸ್ ಹಾಕ್ತಿದ್ರಂತೆ ಬ್ಯೂಟಿಫುಲ್ ರೇವಣ್ಣ ಅವ್ರ ಆಪ್ತನ ಕಿಡ್ನ್ಯಾಪ್ ಕೇಸಲ್ಲೂ ಲೊಕೇಶನ್ ಸೇರಿ ಪ್ರತಿಯೊಂದು ಮಾಹಿತಿನೂ ಹಂಚ್ಕೊಂಡಿದ್ದಾರೆ ಅಂತೆಲ್ಲ ಈ ಪೊಲೀಸ್ನವರು ಹೇಳ್ತಿದ್ದಾರೆ ಏನರಪ್ಪ ಇವೆಲ್ಲ ಇನ್ಸ್ಪೆಕ್ಟರ್ಗಳು ಕಾಮನ್ ಸೆನ್ಸು ಬೇಡವಾ ಸ್ವಲ್ಪನೂ ಎರಡನೇದು ಪ್ರಿಲಿಮನರಿ ಇನ್ವೆಸ್ಟಿಗೇಷನ್ಸ್ ಆಫ್ ದ ಡಿಪಾರ್ಟ್ಮೆಂಟಲ್ಲೇ ಇವೆಲ್ಲ ಥ್ರೂ ಆದರೆ ಹಿ ಶುಡ್ ಬಿ ರಿಲೀವ್ಡ್ ಫ್ರಮ್ ಡ್ಯೂಟಿ ನೋ ಕ್ವಶನ್ ಆಫ್ ಎನಿ ಸಸ್ಪೆನ್ಷನ್ಸ್ ಅಂಡ್ ಆಲ್ ಸೆಂಡ್ ಇಟ್ ಟು ಕ್ಯಾಬಿನೆಟ್ ರಿಲೀವ್ ಇಮ್ ಫ್ರಮ್ ಡ್ಯೂಟಿ ರಿಮೂವ್ ದೆಮ್ ಮಾಡ್ತಿದ್ದಾರೆ ಈಗ ಕೇಂದ್ರ ಸರ್ಕಾರದಲ್ಲ ಕೆಲಸ ಕೆಲವ್ರ ಮೇಲೆ ದೇ ಶುಡ್ ಬಿ ರಿಮೂವ್ಡ್ ಡಿಪಾರ್ಟ್ಮೆಂಟಲ್ಲಿ ಇರಕ್ಕೆ ಬಿಡ್ಕೊಡ್ದು ಇವ್ರನ್ನೆಲ್ಲ ನಾನು ಹೇಳ್ತಿರೋದು ನಿಮ್ಮ ನಿಮ್ಮ ತನಿಖೆನಲ್ಲೆಲ್ಲ ಸರಿ ಆದಾಗ ಹೋತ್ ಹೌತ್ ಬೆಳಗಾವಿಯಲ್ಲಿ ಮೂರು ದಿನಗಳ ಕಿತ್ತೂರು ಚೆನ್ನಮ್ಮನ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಇಲ್ಲಿಗೆ ಬಂದ್ರೆ ಅಧಿಕಾರ ಹೋಗುತ್ತೆ ಅನ್ನೋ ಭಯಾನೋ ಏನೋ ಗೊತ್ತಿಲ್ಲ ಕಳೆದ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯವರು ಹೋಗಿರಲಿಲ್ಲ ಈ ಬಾರಿ ಕೂಡ ಹೋಗಿಲ್ಲ ಈ ಪರಂಪರೆ ಈ ವರ್ಷವೂ ಕೂಡ ಮುಂದುವರೆತು ಕಿತ್ತೂರು ಉತ್ಸವಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ಕೊಟ್ಟರು ಕಿತ್ತೂರು ಉತ್ಸವಕ್ಕೆ ಅನುದಾನದ ಕೊರತೆ ಇದೆ ಅಂತ ಅವರು ಒಬ್ಬ ಶಾಸಕರು ಒಬ್ಬ ಪ್ರತಿಭಟನೆ ಮಾಡ್ತಾಯಿದ್ರು ಸಾಕಾ ಅಲ್ಲ ರೀ ಚಾಮರಾಜನಗರ ಕೋದರಾಧಿಕಾರ ಹೋಗುತ್ತೆ ಅಂತಿದ್ರು ಇವರು ಹೋಗಿದ್ದಾರೆ ಆಯಿತು ಇದು ಬ್ರೇಕ್ ಮಾಡಿ ಏನೀಗ ಕಿತ್ತೂರ್ಗೆ ಹೋದ್ರೆ ಯಾಕಾಗತ್ತೆ ಹಾಂ ಸರಿ ಏನು ಚೆಂದದ ನರ್ಸ್ಗಳು ನನ್ನ ಅಜ್ಜ ಅಂತಾರೆ ತ್ರಾಸ ಆಗತ್ತೆ ನನಗೆ ಅಂತ ಈ ರಾಜುಕಾಗೆ ಹೇಳಿದ್ರಂತ ಆಮೇಲೆ ಈಗಲ್ಲ ಜಾ ತಿರುಗ ಬಿದ್ದಾಗ ಅಯ್ಯೋ ಅಯ್ಯೋ ನಂಗೆ ಹೇಳ್ಲಿಲ್ಲಪ್ಪ ನಾಲ್ಕು ಗೋಡೆ ಮತ್ತೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನನಗೆ ವಯಸ್ಸಾಗಿಲ್ಲ ಅನ್ನೋದನ್ನು ಹೇಳ್ಕೊಳಕ್ಕೆ ತಮಾಷೆ ಹಂಗೆ ಮಾಡ್ಬಿಟ್ಟು ಸಾರಿ ಸಾರಿ ನಾನು ಕ್ಷಮೆ ಕೇಳ್ಬಿಡ್ತೀನಿ ಬಿಡ್ರಪ್ಪ ಅಂತ ಅಂದಿದ್ದಾರೆ ಹ್ಞೂ ಆಯಿತು ಎಪ್ಪತ್ತು ವರ್ಷ ಆದ್ರೇನು ರೀ ನೀವು ಚೆನ್ನಾಗೇ ರೀ ಈಗಲೂ ಯು ಕ್ಯಾನ್ ಕಂಪೀಟ್ ವಿತ್ ದ ಯಂಗೆಸ್ಟ್ ಹೀರೋಸ್ ಆಫ್ ಕನ್ನಡ ಫಿಲಮ್ ಇಪ್ಪ ಚೆನ್ನಾಗೇ ಇದ್ದಾರೆ ಏನು ವಯಸ್ಸೇನು ದೇಹಕ್ಕೆ ತಾನೆ ಹಾಂ ಇಲ್ಲ ನರ್ಸ್ಗಳ ಅಜ್ಜ ಅಂದರೆ ಇವ್ರಿಗೆ ತ್ರಾಸಿ ಯಾಕೆ ಆಗಬೇಕು ಏನಕ್ಕೆ ಆಗಬೇಕು ಒಂದೊಂದ್ಸರ್ತಿ ರೇಕ್ಸಕ್ಕೆ ಕೆಲವ್ರು ಕೆಲವರು ಅಡ್ಡ ಹೆಸರು ಇಟ್ಕೊಂಡು ಕರೀತಾರೆ ಅನ್ಕೊಳ್ಳಿ ಇವರು ಅಜಾನ್ ಕರೆದೊ ರಜಾ ಹಾಕ್ತಾರ ಇಲ್ಲ ಅನ್ಕೊಂಡ್ರೆ ಆಯ್ತಪ್ಪ ಅಷ್ಟೇ ಏನಪ್ಪಾ ಹೀರೋ ಅಂತಾರೆ ಕೆಲವ್ರು ಅವ್ರು ಹೀರೋನಾ ಸುಮ್ಮನೆ ರೇಕ್ಸಕ್ಕೆ ಅಷ್ಟೇ ಕ್ರಿಕೆಟ್ ಲೋಕದ ದಿಗ್ಗಜ ಆಟಗಾರ ಮತ್ತು ಟೀಮ್ ಇಂಡಿಯಾದ ಮಾಜಿ ನಾಯಕ ಪದ್ಮಶ್ರೀ ಪುರಸ್ಕೃತ ಪಿಶನ್ ಸಿಂಗ್ ಬೇಡಿ ಇನ್ನಿಲ್ಲ ಎಪ್ಪತ್ತೇಳು ವರ್ಷ ಅನಾರೋಗ್ಯದಿಂದ ದೀರ್ಘಕಾಲದಲ್ಲಿ ಕಷ್ಟದಲ್ಲಿದ್ದರು ಅಂದರೆ ಅನುಭವಿಸ್ತಾ ಇದ್ದರು ಪಾಪ ಎಲ್ಲರೂ ಗಣ್ಯರೆಲ್ಲ ಕಂಬನಿ ಮಿಡಿದಿದ್ದಾರೆ ಅರವತ್ತಾರರಿಂದ ಎಪ್ಪತ್ತೊಂಬತ್ತರವರೆಗೂ ಆಡಿದ್ರು ಟೀಮ್ ಇಂಡಿಯಾ ಪರವಾಗಿ ಅರವತ್ತೇಳು ಟೆಸ್ಟು ಇನ್ನೂರ ಅರವತ್ತಾರು ವಿಕೆಟು ಇಪ್ಪತ್ತೆರಡು ಟೆಸ್ಟ್ಗಳಿಗೆ ನಾಯಕತ್ವ ಕೂಡ ವಹಿಸಿದ್ರು ಟೆಸ್ಟ್ಗಳಿಗೆ ಈಗ ಬಿಡಿ ತಡಕಾಡಬೇಕು ಟೆಸ್ಟ್ ಎಲ್ಲಿ ನಡೆಯುತ್ತೆ ಅಂತ ಹತ್ತು ದಿನ ಏಕಪಂದ್ಯದಲ್ಲಿ ಒಂದು ಏಳು ವಿಕೆಟ್ ತೊಗೊಂಡಿದ್ರು ಅವರ ಸಮಕಾಲೀನರಾಗಿ ಏರಪಳ್ಳಿ ಪ್ರಸನ್ನ ಬಿ ಎಸ್ ಚಂದ್ರಶೇಖರ್ ವೆಂಕಟರಾಘವನ್ ಎಲ್ಲ ಇದ್ದರು ಅದೊಂಥರ ನಾಲ್ಕು ಜನ ಪರ್ಮನೆಂಟ್ ಆಗಿಬಿಟ್ಟಿದ್ರು ಆಲ್ಮೋಸ್ಟ್ ಇಂಡಿಯಾ ಟೀಮಲ್ಲಿ ಟೀಮ್ ಇಂಡಿಯಾದ ಸೆಲೆಕ್ಟರ್ ಆಗಿ ಆಯ್ಕೆದಾರರಾಗಿ ಕೂಡ ಅವ್ರು ಕೆಲಸ ಮಾಡಿದ್ರು ಒನ್ ಲಾಸ್